ನಮ್ಮ ಎಲ್ಲ 7 ಠಾಣೆ ವ್ಯಾಪ್ತಿಯಲ್ಲಿ ಬರುವ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಅವರಿಗೆ ಒಂದು ಗಣೇಶ ಹಬ್ಬವನ್ನ ಮೆರವಣಿಗೆ ಮೂಲಕ ಒಂದು ಮೂರ್ತಿಯನ್ನು ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಾರೆ ನಾವು ಏನು ಮುಂಜಾಗ್ರತೆ ಪೊಲೀಸ್ ಇಲಾಖೆಯಿಂದ ಕೈಗೊಳ್ಳಬೇಕು ಮತ್ತು ಅವರಿಗೆ ಏನು ಜವಾಬ್ದಾರಿ ಇದೆ ಅನ್ನೋದ್ರ ಬಗ್ಗೆ ಸಹಿತ ನಾವು ತಿಳಿಸಿದ್ವಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಒತ್ತಿಸಿದಂತಹದ್ದೇ ಗೌರಿ ಗಣೇಶ ಹಬ್ಬ. ಸಾರ್ವಜನಿಕವಾಗಿ ಯಾವುದೇ ಹಬ್ಬಗಳನ್ನು ಆಚರಿಸುವಂತಿರಲಿಲ್ಲ. ಆಗ ಯುವಕರು ಒಂದೆಡೆ ಸೇರಬೇಕು, ಹಾಗೆಯೇ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಗಣಪತಿಯ ಉತ್ಸವಗಳು ಆಚರಣೆಗೆ ಬಂತು. ಅದುವೇ ಬಾಲಗಂಗಾಧರನಾಥ ತಿಲಕರ ಆ ಒಂದು ಆಲೋಚನೆಯಿಂದ ದೇಶಾದ್ಯಂತ ಸಾರ್ವಜನಿಕವಾಗಿ ಗಣಪತಿ ಹಬ್ಬಗಳನ್ನು ಆಚರಿಸಲಾಗುತ್ತಿದೆ. ಇದು ಮಹಾರಾಷ್ಟ್ರದಲ್ಲಿ ಆರಂಭವಾಯಿತು. ಈಗ ಗಣಪತಿ ಉತ್ಸವಗಳು ದೇಶದಾದ್ಯಂತ ಬೀದಿ ಬೀದಿಯಲ್ಲೂ ಕೂಡ, ಕೋಣೆಯಲ್ಲಿ ಹಾಗೆಯೇ ಗಲ್ಲಿಗಳಲ್ಲೂ ಕೂಡ ಗಣಪತಿ ಉತ್ಸವಗಳನ್ನು ವಿಜೃಂಭಣೆಯಾಗಿ ಆಚರಿಸ್ತೇವೆ. ಇದೇ ತಿಂಗಳು ಗಣಪತಿ ಉತ್ಸವಗಳು ಇರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಆನೇಕಲ್ ಉಪ ವಿಭಾಗದ ಪೊಲೀಸ್ನವರು ಸಾರ್ವಜನಿಕರಿಗೆ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಈದ್ ಮಿಲಾದ್ ಮತ್ತು ಗಣಪತಿ ಉತ್ಸವ ಮತ್ತು ಗಣಪತಿ ಹಬ್ಬ ಇರೋದ್ರಿಂದ ಎರಡು ಕೋಮುಗಳ ನಡುವೆ ಯಾವುದೇ ರೀತಿಯಾದಂತ ಘರ್ಷಣೆಗಳು ನಡೀಬಾರದು, ಶಾಂತಿಯುತವಾಗಿ ಸಾರ್ವಜನಿಕವಾಗಿ ಗಣಪತಿ ಉತ್ಸವಗಳನ್ನು ಆಚರಿಸಿಕೊಳ್ಳಬಹುದು ಹಾಗೂ ಹಲವು ರೀತಿಯಾದಂತಹ ನಿಯಮಗಳನ್ನು ಪಾಲಿಸಲೇಬೇಕು ಎನ್ನುವಂತಹ ಒಂದು ಶಾಂತಿ ಸಭೆ ಇದಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ SP ಮಲ್ಲಿಕಾರ್ಜುನ ಬಾಲದಂಡಿರವರ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದಂಥ ಈ ಸಭೆಯಲ್ಲಿ ಅಡಿಷನಲ್ SP MLಪುರುಷೋತ್ತಮರವರು ಹಾಗೆಯೇ ಎಲ್ಲ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಕೂಡ ಭಾಗವಹಿಸಿದ್ದರು. ಈ ಒಂದು ಶಾಂತಿ ಸಭೆಯಲ್ಲಿ ಎಲ್ಲ ಗ್ರಾಮಗಳಿಂದಲೂ ಕೂಡ ಆಯ್ದ ಯುವಕರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ಹೀಗೆ ಆನೇಕಲ್ ತಾಲೂಕಿನ 7 ಠಾಣೆಗಳ ಪ್ರಮುಖ ಗ್ರಾಮಗಳಿಂದ ಯುವಕರುಗಳು ಈ ಒಂದು ಶಾಂತಿ ಸಭೆಯಲ್ಲಿ ಪಾಲ್ಗೊಂಡು ಗಣಪತಿ ಉತ್ಸವವನ್ನು ಹೇಗೆ ಆಚರಿಸಬೇಕು, ಅನುಮತಿಗಳನ್ನು ಎಲ್ಲೆಲ್ಲಿ ಪಡಿಬೇಕು, ಗಣಪತಿ ಎಷ್ಟು ಎತ್ತರ ಇರಬೇಕು ಮತ್ತು ವಿಸರ್ಜನೆಯಲ್ಲಿ ಯಾವುದೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತೇಳಿ ಸೂಚನೆಗಳನ್ನು ಮತ್ತು ಸಲಹೆಗಳನ್ನು ನೀಡಲಾಯಿತು. ಇದನ್ನು ಕಟ್ಟುನಿಟ್ಟಾಗಿ ಯಾರೆಲ್ಲ ಸಾರ್ವಜನಿಕರು ಗಣಪತಿ ಉತ್ಸವವನ್ನು ಆಚರಿಸ್ತಾರೋ ಅವರೆಲ್ಲ ಪಾಲಿಸಲೇಬೇಕು ಎನ್ನುವಂಥ ಕಟ್ಟಾಜ್ಞೆಯನ್ನು SP ಮಲ್ಲಿಕಾರ್ಜುನ ಬಾಲದಂಡಿರವರು ಹೊರಡಿಸಿದರು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ಬೆಳೆ
ಇನ್ನೊಂದು ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿರವರು ಈ ಒಂದು ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ನಮ್ಮ ಎಲ್ಲ 7 ಠಾಣೆ ವ್ಯಾಪ್ತಿಯಲ್ಲಿ ಬರುವ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಅವರಿಗೆ ಅವರ ಅಭಿಪ್ರಾಯಗಳನ್ನು ಸಹಿತ ಹೇಳಿದರು, ಯಾವ ರೀತಿ ಅವರ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಬಂದೋಬಸ್ತ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ. ಹಾಗೆಯೇ ಪೊಲೀಸ್ನವರ ಮತ್ತು ಸ್ಥಳೀಯ ಆಡಳಿತದ ಹಾಗೂ ಬೆಸ್ಕಾಂ ಮತ್ತು ಅಗ್ನಿಶಾಮಕ ದಳ ಅನುಮತಿಗಳನ್ನು ಪಡೆದುಕೊಂಡು ಗಣಪತಿ ಉತ್ಸವಗಳನ್ನು ಆಚರಿಸಬಹುದು ಎನ್ನುವಂತಹ ನಿಯಮಾವಳಿಗಳನ್ನು ರೂಪಿಸಿದ್ದಾರೆ. ಮತ್ತು ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಯಾವ ದಿನ ಅವರು ವಿಸರ್ಜನೆ ಮಾಡ್ತಾರೆ ಮತ್ತು ಈ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊತಾರೆ ಮತ್ತು ಮುಖ್ಯವಾಗಿ ರೂಟು ಯಾವ ರೂಟ್ನಲ್ಲಿ ಅವರು ಒಂದು ಗಣೇಶ ಹಬ್ಬವನ್ನು ಮೆರವಣಿಗೆ ಮೂಲಕ ಒಂದು ಮೂರ್ತಿಯನ್ನು ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ನಾವು ಏನು ಮುಂಜಾಗ್ರತೆ ಪೊಲೀಸ್ ಇಲಾಖೆಯಿಂದ ಕೈಗೊಳ್ಳಬೇಕು ಮತ್ತು ಅವ್ರಿಗೆ ಏನು ಜವಾಬ್ದಾರಿ ಇದೆ ಅನ್ನೋದ್ರ ಬಗ್ಗೆ ಸಹಿತ ನಾವು ತಿಳಿಸಿದ್ವಿ. ಮುಖ್ಯವಾಗಿ 11ನೇ ದಿನ ಗಣೇಶ ವಿಸರ್ಜನೆ ದಿನದಂದೇ ಈದ್ ಮಿಲಾದ್ ಹಬ್ಬ ಸಹಿತ ಬರೋದರಿಂದ ಆ ದಿನ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದೇ ಕ್ಲ್ಯಾಶ್ ಆಗದ ರೀತಿಯಲ್ಲಿ ಎರಡು ಹಬ್ಬಗಳನ್ನು ಆಚರಣೆಗೆ ಮಾಡಿಕೊಳ್ಳಲಿಕ್ಕೆ ಅನುವು ಆಗುವ ರೀತಿಯಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ನಾವು ಬದ್ಧರಾಗಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಸಾರ್ವಜನಿಕರಿಗೂ ಸಹಿತ ನಮ್ಮ ಇಲಾಖೆಯೊಂದೇ ಸಹಕರಿಸಲಿಕ್ಕೆ ಮತ್ತು ನಾವೇನು ಸೂಚನೆಯನ್ನು ಕೊಡ್ತೀವಿ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಲಿಕ್ಕೆ ಅವರಿಗೆಲ್ಲ ಸೂಚನೆ. ಒಟ್ಟಿನಲ್ಲಿ ಗಣಪತಿಯ ಉತ್ಸವಗಳು ಮನಸ್ಸು ಮನಸ್ಸುಗಳನ್ನು ಜೋಡಿಸುವಂತಿರಬೇಕು, ಹಾಗೆಯೇ ಎಲ್ಲ ವರ್ಗದವರು ಈ ಒಂದು ಉತ್ಸವವನ್ನು ಆಚರಿಸಬೇಕು. ಎಲ್ಲರೂ ಕೂಡ ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡು ವಿಘ್ನ ನಿವಾರಕ ವಿಘ್ನೇಶ್ವರ ವಕ್ರತುಂಡ ಗಣೇಶ ಈ ಒಂದು ಈ ಬಾರಿ ಉತ್ತಮವಾದಂಥ ಮಳೆ ಬೆಳೆಗಳ ಆಗಲಿ ಅಂತ ಅರಸಲಿ, ಈ ಸಮಾಜಕ್ಕೆ ಅಂಟಿಕೊಂಡಿರುವಂಥ ಪಿಡುಗುಗಳನ್ನು ಕೊನೆಗಾಣಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.